ರಾಜೀನಾಮೆಯಿಂದೆ ಬಹಳ ನೋವನ್ನು ಕೂಡ ಹೇಳಿದ್ದಾರೆ. ನೋವು ಯಾಕಾಯಿತು, ಯಾರಿಂದ ಆಯಿತು, ಇವೆಲ್ಲ ಕೂಡ ಮುಖ್ಯಮಂತ್ರಿಗಳು ಜನಕ್ಕೆ ತಿಳಿಸಿದ್ರೆ ಕ್ಲಿಯರ್ಟಿ ಇರ್ತದೆ. ಒಂದು ನಾವೇನು ಹೇಳಿದ್ವು, 2 ವರ್ಷದಲ್ಲಿ ಕೊರೋನಾ ಬಂದ ಮೇಲೆ ಜನ ನೋವತ್ತು ಅನುಭವಿಸಿದ್ದಾರೆ, ಅದರಲ್ಲಿ ತಗರಲೇನಿಲ್ಲ. ಸರ್ಕಾರ ನಾವು ಒಬ್ರು ಮಾಡಿದ್ದು ಸರ್ಕಾರ ಅಲ್ಲ, ಸರ್ಕಾರ ಇಡೀ ಗವರ್ಮೆಂಟ್, ಅದರಲ್ಲೇನಾದ್ರು ನೋವಲ್ಲ. ಅವರ ಶಾಸಕರನ್ನ ಹೈಕಮಾಂಡ್ ಕಂಟ್ರೋಲ್ ಮಾಡಕ್ಕಾಗದೇ ಇದ್ದು ನೋವಲ್ಲ. ಯಾಕೆಂದ್ರೆ ದುಃಖನೂ ಕಾಣ್ತಾ ಇದೆ, ಸಂತೋಷದಿಂದ ಅವರೇನು ನೋವು ಕಾಣ್ತಾ ಇದೆ. ಸೊ ನಮ್ದು ಬೇರೆ ಬೇರೆ ವಿಮರ್ಶೆ ಇರ್ತದೆ, ನಾವು ನಿಧಾನ ಮಾತಾಡ್ತೀವಿ. ಸೊ ಏನ್ತಕ್ಕ ನೋವಾಗಿದೆ ಅನ್ನೋದನ್ನ ಮುಖ್ಯಮಂತ್ರಿಗಳು ರಾಜ್ಯದ ಜೊತೆ ತಿಳಿಸಿದ್ರೆ ಬಹಳ. ಇಟ್ ಇಸ್ ನಾಟ್ ಯಡಿಯೂರಪ್ಪ ಅಳ್ತಾ ಇಲ್ಲ, ರಾಜ್ಯದ ಮುಖ್ಯಮಂತ್ರಿ ಅಳ್ತಾ ಇದ್ದಾರೆ, ರಾಜ್ಯ ಅಳ್ತಾ ಇದೆ, ಇಡೀ ರಾಜ್ಯ ಅಳ್ತಾ ಇದೆ, ಮುಖ್ಯಮಂತ್ರಿ ಹೇಳ್ತಾ ಇದ್ದಾರೆ. ನಾವು ವಿರೋಧ ಪಕ್ಷ ಪಾರ್ಟಿ ಬೇರೆ, ಈಸ್ ರೆಪ್ರೆಸೆಂಟೇಟಿವ್ ಗವರ್ಮೆಂಟ್. ಅದಕ್ಕೆ ಹೇಳಿ ನೋಡೋಣ, ಎಂತ ಏನ್ ಕಳಿಸ್ತಾ ಇದಾರ, ಇಲ್ಲ ರಾಜ್ಯನ ಅಳಿಸ್ತಾ ಇದಾರ, ಇಲ್ಲ ಅವರೇ ಹೇಳ್ತಾ ಇದಾರ, ಪಕ್ಷ ಹೇಳ್ತಾ ಇದೆಯಾ, ಏನ್ ಲೆಟ್ ಎಕ್ಸ್ಪ್ರೆಸ್, ನಮ್ಗೆಲ್ಲ ತಿಳಿಸ್ಲಿ, ಆಮೇಲೆ ನಾವು ಮಾತಾಡ್ತೀವಿ.